ಜೈ ಶ್ರೀರಾಮ್, ಹೇಗಿದ್ದೀರಿ ಎಲ್ಲರೂ? ನಿನ್ನೆ ಮತ್ತು ಇವತ್ತಿನ ಅಲಂಕಾರನ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಒಂದು ಕಮೆಂಟ್ಸ್ ಬಂದಿತ್ತು ದ್ವಾದಶಿ ಹೇಗೆ ಆಚರಣೆ ಮಾಡೋದು ಅಂತಂದ್ಬಿಟ್ಟು, ಅದಕ್ಕೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ದಶಮಿ ಒಪ್ಪತ್ತು ಅಂದರೆ ಇವತ್ತು, ಕೆಲವರಿಗೆ ಇವತ್ತು ಏಕಾದಶಿ ಆದರೆ ನಿನ್ನೆ ದಶಮಿ ಆಗುತ್ತೆ. ನಮಗೆ ಅಂತೂ ಕೃಷ್ಣ ಮಠದಲ್ಲಿ ನಾಳೆ ಏಕಾದಶಿ ಆದ ಕಾರಣ ಇವತ್ತು ದಶಮಿ ಅನುಷ್ಠಾನ. ಒಪ್ಪತ್ತು ಊಟ ಮಾಡಲೇಬೇಕು, ನಾಳೆ ಉಪವಾಸ, ನಾಳಿದ್ದು ಕೂಡ ಒಪ್ಪತ್ತು ಊಟ, ಬೆಳಗಿನ ಜಾವ ಊಟ ಆಗಿಬಿಡುತ್ತೆ. ಊಟಕ್ಕೆ ನೋಡಿ, ಅನ್ನ, ತೋವೆ, ಸಾರು, ಪಲ್ಯ, ಸಾಂಬಾರು ಇಂಥದ್ದೆಲ್ಲ ಮಾಡ್ಕೋಬಹುದು. ಕೋಸಂಬರಿ, ಆಮೇಲೆ ಚಿತ್ರಾನ್ನ, ಕೆಲವರಿಗೆ ಇಷ್ಟ ಆದವರಿಗೆ ಇಡ್ಲಿ ಅಥವಾ ದೋಸೆ ಮಾಡ್ಕೋಬಹುದು. ಈ ಥರ ನಾವು ಮನೆಯಲ್ಲಿ ಮಾಡ್ತೀವಿ. ಮಾಡಿ ಊಟ ಫುಲ್ ಮಾಡಿದ್ರೆ ಸಂಜೆ ತನಕ ಹಸಿವೆನೇ ಆಗೋದಿಲ್ಲ. ಆ ನಂತರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ. ಚಟ್ನಿ ಮಾಡೋದನ್ನು ಒಂದೆಲಗದಲ್ಲಿ ಮಾಡ್ತೀವಿ, ನಾವು ಒಂದೇ ತಿಮರೆಯಲ್ಲಿ ಮಾಡ್ತೀವಿ. ನೆಕ್ಸ್ಟು ನಾಡಿದಿಂದ ದಧಿವ್ರತ ಸ್ಟಾರ್ಟು. ದಧಿವ್ರತ ಅಂತಂದರೆ ಮೊಸರನ್ನು ತಿನ್ನಬಾರ್ದು. ಸೆಕೆಂಡ್ರಿ, ಮೊಸರು ತಿನ್ನಬಾರ್ದು ಅಂತಂದರೆ ಮೊಸರು ಕಡಿದು ಅದರ ಬೆಣ್ಣೆ ತೆಗೆದ ಆ ಉಳಿದ ಮಜ್ಜಿಗೆಯಲ್ಲಿ ನಾವು ಊಟ ಮಾಡಬೇಕು. ಮತ್ತೊಂದು, ದ್ವಾದಶಿ ಆವತ್ತು ದೇವರಿಗೆ ಒಂದು ತುಪ್ಪ ದೀಪ ಹಚ್ಚಿಡೋದು, ಆನಂತರ ಒಂದು ಎಲೆ ಅಡಿಕೆ ಕೊಡುವಂಥದ್ದು, ಸ್ವಲ್ಪ ನೈವೇದ್ಯನಾದರೂ ಮಾಡಿಡುವಂಥದ್ದು ತುಂಬ ವಿಶೇಷ ದೇವರಿಗೆ. ಆನಂತರ ಒಂದು ಕಾಯಿ ಒಡೆದು ದೇವರಿಗೆ ನೈವೇದ್ಯ ಮಾಡಬೇಕಾಗತ್ತೆ. ನಾವು ಏನು ಮಾಡ್ತೀವಿ, ಒಂದು ಕಾಯಿ ಒಡೆದು ಅರ್ಧ ಕಡಿಯಲ್ಲಿ ಚಟ್ನಿ ಮಾಡ್ತೀವಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಗಂಜಿಗೆ ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. ತೆಂಗಿನಕಾಯಿ ಗಂಜಿ ಎಲ್ಲ ನಾನು ತುಂಬ ಸಲ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಮಾಡಿಕೊಂಡು ನೋಡ್ಕೊಳ್ಳಿ. ಮೊಸರು ಮಾತ್ರ ಇನ್ನು ಒಂದು ತಿಂಗಳು ಮಾಡಲಿಕ್ಕೆ ತಿನ್ನಲಿಕ್ಕಿಲ್ಲ. ನೆಕ್ಸ್ಟ್ ದಧಿವಾಮನ ಜಯಂತಿ ಆವತ್ತಿಂದ ಪುನಃ ಮೊಸರು ಸ್ಟಾರ್ಟು, ಆನಂತರ ಕ್ಷೀರವ್ರತ ಸ್ಟಾರ್ಟು. ನಾಳೆಯಿಂದ ಒಂದು ತಿಂಗಳು ಅಂದರೆ ಚಾಂದ್ರಮಾನ ಪ್ರಕಾರ ಒಂದು ತಿಂಗಳು ದಧಿವ್ರತ ಆರಂಭವಾಗುತ್ತೆ. ಇಷ್ಟು ಹೇಳಬೇಕಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಬಂದೆ. ಆ ನಂತರ ನಿನ್ನೆ ಕಿರಿಯ ಪುತ್ತಿಗೆ ಶ್ರೀಗಳ ಪರ್ಯಾಯ ಶ್ರೀಗಳದ್ದು ಜನ್ಮ ನಕ್ಷತ್ರ ಇತ್ತು, ಅದನ್ನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಅದರ ಫೋಟೋಸ್ ಎಲ್ಲ ನೋಡ್ಕೊಂಡು ಬಂದಿರ್ತೇನೆ. ತುಂಬ ಎಲ್ಲ ಪ್ರೋಗ್ರಾಮ್ ಇತ್ತು. ನಾನು ಬೇಕಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಪ್ರೋಗ್ರಾಮ್ ಇದು ಲಿಂಕ್ ಎಲ್ಲ ಕೊಡ್ತೀನಿ, ಯೂಟ್ಯೂಬಿದ ಲಿಂಕ್. ನೀವು ಬೇಕಾದರೆ ಅದನ್ನ ಕ್ಲಿಕ್ ಮಾಡಿಕೊಂಡು ನೋಡ್ಕೋಬಹುದು. ಇವತ್ತು ನೋಡಿ, ರಾಧಾಕೃಷ್ಣ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಮತ್ತಿನ್ನೇನಾದರೂ ಕಮೆಂಟ್ಸ್ ಇದ್ದರೆ, ನಿಮಗೆ ಏನಾದರೂ ಕೇಳಬೇಕು ಅಂತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ, ನಾನು ಇದೇ ಥರ ಉತ್ತರ ಕೊಡ್ತಾ ಬರ್ತೀನಿ. ಇಷ್ಟು ನನಗನ್ಸ್ದಂಗೆ ಸಾಧಾರಣ ಟೈಮಿಂಗ್ಸ್ ಹೇಳಿಲ್ಲಲ್ಲ, ಬೆಳಿಗ್ಗೆ ಸೂರ್ಯೋದಯಕ್ಕೆ ದ್ವಾದಶಿ ಪೂಜೆ ಮಾಡಬೇಕು ಅಂತ ಲೆಕ್ಕ. ದೇವರಿಗೆ ಪೂಜೆ ಆಗಬೇಕು. ದೇವ್ರ ಪೂಜೆಯರ ನಮ್ಮ ಗುರುಗಳು ಮಧ್ವಾಚಾರ್ಯರಾಗಲಿ, ರಾಘವೇಂದ್ರ ಸ್ವಾಮಿಗಳಾಗಲಿ, ನಾವು ಯಾರನ್ನು ಗುರುಗಳು ಅಂತ ನಂಬಿರ್ತೀವಿ ಅವರಿಗೆ ನೈವೇದ್ಯ ಮಾಡಬೇಕು. ಆನಂತರ ನಾವು ಪ್ರಸಾದ ತಗೋಬೇಕು ಬೆಳಗ್ಗೆನೆ, ಆದಷ್ಟು ಬೇಗ. ಸೂರ್ಯ ಉದಯಕ್ಕೆ ಸೂರ್ಯ ಉದಯವಾಗಿ ಅರ್ಧ ಗಂಟೆ ನಂತರ ನಾವು ಅರ್ಧ ಗಂಟೆ ಒಳಗೆ ಆಹಾರ ತಗೋಬೇಕು, ಅಂದರೆ ಅದಕ್ಕೆ ಪಾರಣೆ ಅಂತೀವಿ, ಇಷ್ಟೇ. ಆನಂತರ ಯಾರಿಗಾದರೂ ಈ ಶಾಖಾವ್ರತ ಮಾಡಿದವರಾದರೆ ಶಾಖಾವ್ರತಕ್ಕೆ ಏನೆಲ್ಲ ಬಿಟ್ಟಿರ್ತೀರ ಅದನ್ನ ದಾನ ಕೊಡಬೇಕು. ಇದು ಕ್ರಮ. ತರಕಾರಿ ಇದೆಲ್ಲ ಬೇಳೆಗಳನ್ನೆಲ್ಲ ದಾನ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.